ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಯಥಾಸ್ಥಿತವಾಗಿ ಕೊನೆಯಲ್ಲಿ ನಮ್ಮ ವಿಡಿಯೋಸ್ನ ನೀವು ನೋಡ್ತಾ ಇದ್ರೆ ಕೊನೆಯಲ್ಲಿ ಒಂದು ಪರಿಹಾರಗಳನ್ನು ನಾನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಲೇ ಇದ್ದೇನೆ ನಿಮಗೆ ಮ್ಯಾಕ್ಸಿಮಮ್ ಆ ಪರಿಹಾರಗಳಿಂದ ಯೂಸ್ಫುಲ್ ಆಗೇ ಆಗ್ತದೆ ಅದರಲ್ಲಿ ಡೌಟೇ ಬೇಡ ನೋಡಿ ಇವತ್ತಿನ ದಿನ ವಿಶೇಷವಾಗಿ ಬಾಡಿಗೆ ಮನೆ ಬರ್ತಾ ಇಲ್ಲ ಗುರುಜಿ ಎಲ್ಲರೂ ಫೋನ್ ಮಾಡ್ತಿರ್ತೀರ ಗುರುಗಳೇ ನನಗೆ ಬಾಡಿಗೆ ಮನೆನೇ ಸಿಗ್ತಾ ಇಲ್ಲ ಬಾಡಿಗೆಗೆ ಬಾಡಿಗೆ ಅಂದರೆ ಮನೆ ಇದ್ರೂ ಕೂಡ ಬಾಡಿಗೆಗೆ ಬಾಡಿಗೆದಾರರು ಬರ್ತಾ ಇಲ್ಲ ಹಲವಾರು ಕಾರಣಗಳಿಂದ ಇದು ಪೋಸ್ಟ್ಪೋನ್ ಆಗ್ತಿದೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನಾನು ಕೊಡ್ತೇನೆ ಕೊನೆವರೆಗೂ ವಿಡಿಯೋಸ್ನ ನೋಡಿ ಮರಿಬೇಡಿ ಇವತ್ತಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ನೋಡೋಣ ಇವತ್ತಿನ ದಿನ ಮಂಗಳವಾರ ಇರೋದ್ರಿಂದ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಇವತ್ತಿನ ದಿನ ಚತುರ್ದಶಿ ಇರ್ತಕ್ಕಂಥದ್ದು ಹಾಗೆ ಕೃಷ್ಣ ಪಕ್ಷ ಇರ್ತಕ್ಕಂಥ ದಿನ ಆಯುಷ್ಮಾನ್ ಯೋಗ ಹಾಗೆ ಶಕುನಿ ಹಾಗೆ ಚತುಸ್ಪದ ಕರಣ ಇರ್ತಕ್ಕಂಥದ್ದು ಹಾಗೆ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಯಮಗಂಟಕ ಕಾಲವನ್ನು ನೋಡೋಣ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ನೋಡೋದಾದ್ರೆ ಇವತ್ತು ದಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಈ ಸಮಯ ಉತ್ತಮದ ಕಾಲವಲ್ಲ ಹಾಗೆ ಅದರಲ್ಲೂ ಕೂಡ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ನಾವು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಇವತ್ತಿನ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳತಕ್ಕಂಥ ಕೆಲಸವನ್ನು ಮಾಡೋಣ ಸೂರ್ಯ ಸ್ಥಿತವಾಗಿ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಸಹಿತವಾಗಿ ಅಸ್ತಂಗತನಾಗಿ ಮೇಷರಾಶಿಯಲ್ಲಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕೇತುವಿನ ನಕ್ಷತ್ರ ನೋಡೋಣ ಇವತ್ತಿನ ದಿನ ಮೇಷರಾಶಿಯ ಫಲಾನುಫಲಗಳು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ಪಂಚಮಾಧಿಪತಿ ಲಗ್ನದಲ್ಲಿ ಅಂದರೆ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಎರಡರಾಧಿಪತಿ ಕೂಡ ಅಸ್ತಂಗತನಾಗಿದ್ದಾನೆ ಕೇತುವಿನ ಸ್ಥಿತ ಅಂದ್ರೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಆರರ ಭಾವ ಸ್ವಲ್ಪ ಮಟ್ಟಿಗೆ ಒಂದು ಐದು ಆರು ಜೊತೆಗೆ ನಾಲ್ಕರ ಸಂಬಂಧವನ್ನ ಅಂದ್ರೆ ಮನಗಳ ಸಂಬಂಧವನ್ನ ನೋಡಿದಾಗ ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದಿರುತ್ತೆ ಜಮೀನಿನ ವಿಚಾರದಲ್ಲಿ ಕೋರ್ಟು ಕಚೇರಿಗಳ ಒಂದು ಕೇಸ್ ನಡೀತಾ ಇದೆಯಾ ಸ್ವಲ್ಪ ಮಟ್ಟಿಗೆ ಅಪಜಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸ್ನೇಹಿತರೆ ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ಗಣಪತಿಯನ್ನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಈ ಮಂತ್ರಗಳನ್ನ ಸಾಧ್ಯವಾದಷ್ಟು ಹೇಳೋದ್ರಿಂದ ಇವತ್ತಿನ ದಿನ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯ ಈ ದಿನದ ಫಲವನ್ನು ನೋಡೋಣ ಖಂಡಿತ ಇವತ್ತು ಋಷಭ ರಾಶಿಯವರಿಗೆ ಎಚ್ಚರಿಕೆಯ ಕಾಲ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಹಣ ದುಡಿದು ಹಣ ಬರ್ತದೆ ಹಣ ಬಂದರೂ ಸಹಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಹಣ ಉಳಿಯೋದಿಲ್ಲ ನಿಮ್ಮ ಸ್ನೇಹಿತರಿಗೇನಾದರೂ ಅಥವಾ ನಿಮ್ಮ ಸಂಬಂಧಿಕರಿಗೋ ಮತ್ತೊಬ್ಬರಿಗೋ ಹಣವನ್ನು ಕೊಟ್ಟರೆ ಇವತ್ತಿನ ದಿನ ಅದನ್ನು ಮರದಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಣದ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಾಧ್ಯವಾದರೆ ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ದುರ್ಗಾ ಸಪ್ತಶತಿಯನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಮಾಡಿ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತ ಒಂದು ಜಮೀನ ವಿಚಾರ ಅಥವಾ ಈ ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಣದ ಆ ಹಣದ ಒಂದು ಅರಿವು ಜಾಸ್ತಿ ಬರ್ತಕ್ಕಂಥದ್ದು ಈ ಕ್ಷೇತ್ರ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ಮ್ಯಾಕ್ಸಿಮಮ್ ವೆರಿ ಗುಡ್ ದೈವದ್ದೇ ಆದರೆ ತಾಯಿಯ ವಿಚಾರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಅಣ್ಣ ತಮ್ಮರ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ಇರಲಿ ಈ ಮನೆಯವರ ಒಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋದ್ರಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕ ಹಾಗೆ ಕಟಕ ರಾಶಿಯ ಫಲಾನುಫಲ ನೋಡೋಣ ತಮ್ಮ ಸಾಮರ್ಥ್ಯದ ಬಲದಿಂದ ಗೆಲುವನ್ನು ಸಾಧನೆ ಮಾಡ್ತೀರ ಹಾಗೆ ಆಧಾರಿತ ವ್ಯಕ್ತಿಗಳಿಗೆ ಖಂಡಿತವಾಗಿರ್ತಕ್ಕಂಥ ಶುಭದ ಕಾಲ ನೋಡಿ ಕಟಕರಾಶಿಯವರಿಗೆ ಎರಡರ ಅಧಿಪತಿ ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನ ಹತ್ತರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಧನಯೋಗ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ನಿಮ್ಮ ಪ್ರಯತ್ನದಿನ ಲಾಭ ಜೊತೆಗೆ ಇಲ್ಲಿ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭವನ್ನು ನೋಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಈ ಈ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಲಾಭದ ಪ್ರಮಾಣ ಜಾಸ್ತಿ ಈ ಕಾಲವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಸಿಂಹರಾಶಿಯ ಫಲಾನುಫಲ ನೋಡೋಣ ನೋಡಿ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಜೊತೆಗೆ ಕುಟುಂಬದ ವಿಚಾರವಾಗಿ ಜಾಗೃತತೆ ಒಂದು ವಿಶೇಷವಾಗಿ ನೋಡಿ ಸಿಂಹರಾಶಿಯವ್ರಿಗೆ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪಗಳನ್ನ ಮಾಡ್ಕೊಳ್ದಲ್ಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದ್ದೇ ಆದಲ್ಲಿ ಕೊನೆಯ ವಿಚಾರ ಅಂದರೆ ಕೊನೆಯ ದಿನ ಅಂದರೆ ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಧಾನದ ಮೂಲಕ ಈ ಮಾತುಕತೆಯಲ್ಲಿ ಇತ್ಯರ್ಥ ಆಗ್ತಕ್ಕಂಥದ್ದು ಹೊಂದಾಣಿಕೆ ಆಗ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಮೊದಲೇ ತಪ್ಪಾಗದಲೇ ಇರತಕ್ಕಂಥದ್ದು ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ ಹಾಗೆ ಕನ್ಯಾ ರಾಶಿಯ ಫಲಾನುಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ಮಟ್ಟಿಗೆ ಇವತ್ತು ಬಿ ಪಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಏರುಪೇರಾಗ್ತಕ್ಕಂಥದ್ದಿರುತ್ತೆ ತುಂಬ ಕೋಪದಿಂದ ನಷ್ಟವನ್ನು ಅನುಭವಿಸ್ತೀರಾ ಸ್ವಲ್ಪ ಎಚ್ಚರಿಕೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಟ್ ವಿಚಾರದಲ್ಲಿ ಸ್ವಲ್ಪ ಜಾಗೃತತೆ ಇರತಕ್ಕಂಥದ್ದು ಇವತ್ತು ಟೆಸ್ಟ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಟ್ ಸಂಬಂಧ ಕಾಯಿಲೆ ಇರತಕ್ಕಂಥವ್ರಿಗೆ ಇವತ್ತಿನ ದಿನ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಅದರ ಎ ಸಿ ಜಿನೋ ಈಕೋನೋ ಯಾವುದೋ ಒಂದು ಅದರ ಸಂಬಂಧವಾಗಿ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಈ ಶಿವನ ದೇವಸ್ಥಾನಕ್ಕೆ ಹೋಗಿ ಗೋಧಿಯ ಪಾಯಸವನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥದ್ದು ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಸ್ವಲ್ಪ ಸ್ವಲ್ಪ ಹಂಚ್ತಕ್ಕಂಥ ಕೆಲಸ ಮಾಡೋದ್ರಿಂದ ಈ ಥರದ ಸಂಬಂಧ ಕಾಯಿಲೆಗಳು ದೂರ ಆಗ್ತದೆ ಹಾಗೆ ತುಲಾರಾಶಿಯ ಈ ದಿನದ ಫಲವನ್ನು ನೋಡೋಣ ಅವರಿಗೆ ನೋಡಿ ಒಂದು ವಿಚಾರ ನಾನು ಹೇಳ್ತಕ್ಕಂಥದ್ದು ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇನ್ನೊಂದು ಮುಖ್ಯವಾಗಿ ನಿಮ್ಮ ವಸ್ತುಗಳ ಮೇಲೆ ಕಾಳಜಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಕಳವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಏಳು ಹನ್ನೆರಡರ ಸಂಬಂಧವನ್ನ ನೋಡಿದಾಗ ಸ್ವಲ್ಪ ಲೆಫ್ಟ್ ಅದ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ನೀವು ಸಾಧ್ಯವಾದಂತೆ ಅನಾಥಾಶ್ರಮಗಳಿಗೆ ಉರುಳಿ ಕಾಳನ ದಾನ ಮಾಡಿ ಜೊತೆಗೆ ನೀವು ವಾಕ್ ಮಾಡ್ತಿರ್ತೀರಾ ಆ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಬೆಟ್ಟುಗಳ ಮೇಲೆ ಅಂದ್ರೆ ನಿಮ್ಮ ಆ ಕಾಲಿನ ಬೆಟ್ಟುಗಳ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಎಡತಕ್ಕಂಥ ಸನ್ನಿವೇಶ ಬರುತ್ತೆ ಎಚ್ಚರಿಕೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲವನ್ನ ನೋಡೋಣ ವೃಶ್ಚಿಕ ರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯದಿಂದ ಲಾಭವನ್ನ ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಎಷ್ಟೋ ದಿನದ ಪೆಂಡಿಂಗ್ ಕೆಲಸ ಇತ್ತು ಆಫೀಸಲ್ಲಿ ಆಗ್ತಾ ಇರಲಿಲ್ಲ ತುಂಬ ವರ್ಕ್ಲೋಡ್ ಜಾಸ್ತಿ ಇತ್ತು ಅಂತಕ್ಕಂಥವ್ರು ಇವತ್ತು ಮ್ಯಾಕ್ಸಿಮಮ್ ನಿಮ್ಮ ಈ ಬುದ್ಧಿ ಶಕ್ತಿಯಿಂದ ಅಥವಾ ಬೇರೆಯವರ ಸಹಾಯದಿಂದ ಆದರೂ ಸಹಿತ ಇವತ್ತು ಲಾಭವನ್ನು ನೋಡ್ತಕ್ಕಂಥದ್ದು ಕೆಲಸದಲ್ಲಿರುತ್ತೆ ಯಾರಾದರೂ ಹೊಸದಾಗಿ ಕೆಲಸವನ್ನು ಟ್ರೈ ಮಾಡ್ತಿದ್ದೀರಾ ಮ್ಯಾಕ್ಸಿಮಮ್ ಕೆಲಸದಲ್ಲಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ನಾವಿವತ್ತಿನ ದಿನ ನೋಡ್ತೀವಿ ಆದರೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ರಾಶಿ ಅವರಿಗೆ ಭಾಳ ಮುಖ್ಯ ಹಾಗೆ ಧನುರಾಶಿಯ ಈ ದಿನದ ಫಲವನ್ನು ನೋಡೋಣ ಈ ಟ್ರೇಡಿಂಗ್ ವಿಚಾರದಲ್ಲಿದ್ದೀರಿ ಆ ಟ್ರೇಡಿಂಗ್ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಸ್ವಲ್ಪ ಮಟ್ಟಿಗೆ ಈ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೂ ಲಾಭ ಇರುತ್ತೆ ಆದರೆ ಯಾರ್ಯಾರು ಈ ಪ್ರೀತಿ ಮನೋಭಾವ ಅಥವಾ ಈ ಸಂಬಂಧ ಪ್ರೀತಿಯ ಮನೋಭಾವದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಆ ಸಂಬಂಧದಲ್ಲಿ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಇವತ್ತಿನ ದಿನ ಲೆಫ್ಟ್ ಆ ವಿಚಾರಗಳನ್ನ ದೂರ ಇಟ್ಬಿಡೋದು ಒಳ್ಳೇದು ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಕರ ರಾಶಿಯವರಿಗೆ ಒಂದು ರೀತಿಯಾಗಿ ಈ ಫಾರ್ಮಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತೀರಿ ಆದರೆ ಆಫೀಸ್ ತನ್ನದೇ ಆದಂಥ ಆಫೀಸ್ ಇರ್ತಕ್ಕಂಥವ್ರಿಗೆ ತುಂಬ ಅದೃಷ್ಟದ ಒಂದು ದಿನ ಅಂತ ಕೂಡ ಕರಿತೀವಿ ಅತ್ಯೇಚ್ಛವಾಗಿ ಕೆಲಸದ ಅಂದರೆ ಈ ನೋಡಿ ಚಟರ್ಡ್ ಅಕೌಂಟ ಆಗಿರ್ಬೋದು ತಾವು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಇವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ದೊರತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆ ಜೊತೆಗೆ ಕೆಲಸ ತುಂಬ ಜಾಸ್ತಿ ಇವತ್ತು ಓವರ್ಫ್ಲೋ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ನೋಡೋಣ ನೋಡಿ ಕುಂಭರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ನಿಮ್ಮ ನೆರೆಹೊರೆಯರು ಸುತ್ತಮುತ್ತಲಿನ ಜೊತೆ ಸ್ವಲ್ಪ ಜಾಗರೂಕತೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ನೋಡಿ ಮೂರು ಎಂಟರ ಸಂಬಂಧವನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಅದರ ಭಾವದ ಜೊತೆ ಸ್ವಲ್ಪ ಮನಸ್ತಾಪಗಳು ನೆರೆಯವರೊಟ್ಟಿಗೆ ಸಣ್ಣ ಈ ಗಲಾಟೆಗಳನ್ನು ನಡೀತಕ್ಕಂಥ ಸನ್ನಿವೇಶ ಇರುತ್ತೆ ಸಾಧ್ಯವಾದಷ್ಟು ನೀವು ಗಣಪತಿಗೆ ಕೂರ್ಚವನ್ನು ಕೊಡಿ ಕೂರ್ಚ ಅಂದರೆ ನಿಮಗೆ ಗೊತ್ತಿರಬೇಕು ಇಪ್ಪತ್ತೊಂದು ಗಂಟುಗಳನ್ನು ಮಾಡಿ ಒಂದು ಇಪ್ಪತ್ತೊಂದು ಗರಿಕೆಗಳನ್ನು ಇಟ್ಟು ಹಾರವನ್ನು ಮಾಡಿರ್ತಾರೆ ಗಣಪತಿಗೆ ಪ್ರಧಾನವಾಗಿ ದಾನವನ್ನು ಕೊಟ್ಟು ನಮಸ್ಕಾರವನ್ನು ಅಂದರೆ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಇವತ್ತಿನ ದಿನದ ಫಲವನ್ನು ನೋಡೋಣ ಮೀನರಾಶಿಯವ್ರಿಗೆ ಒಂದೇ ಒಂದು ವಿಚಾರ ನಿಮ್ಮ ಪಾರ್ಟ್ನರ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಸಂಗಾತಿಗಳಾಗಿರ್ಬೋದು ನಿಮ್ಮ ಸ್ನೇಹಿತರು ಯಾರಾದರೂ ಪಾರ್ಟ್ನರ್ಸ್ ಆಗಿರ್ಬೋದು ಅವರ ಜೊತೆ ಎಚ್ಚರಿಕೆಯ ಕಾಲವನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಇವತ್ತು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಮೋಕ್ಷ ಸಿಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೀವು ಸಹಿತ ಮೀನರಾಶಿಯವರಾಗಿದ್ದರೆ ಖಂಡಿತವಾಗಿ ನೀವು ಕೂಡ ಒಂಬತ್ತು ವರ್ಷದ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ದಿನ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಬಹಳ ವಿಶೇಷವಾಗಿ ನೋಡಿ ಬಾಡಿಗೆ ಮನೆಗೆ ಬರ್ತಾ ಇಲ್ಲ ಗುರುಗಳೇ ನನ್ನ ಬಾಡಿಗೆ ಮನೆಗೆ ಬರ್ತಾ ಇಲ್ಲ ತುಂಬ ದಿನ ಆಯಿತು ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರ ನಿಮ್ಮ ಮನೆಯ ಅಂದರೆ ಹೆಬ್ಬಾಗಿಲು ಅಂತ ಕರಿತೀವಿ ಮೈನ್ ಡೋರ್ ಒಳಭಾಗಕ್ಕೆ ಒಂದು ಪಂಚಮುಖಿ ಆಂಜನೇಯನ ಟ್ಯಾಗ್ ಮಾಡಿ ಈ ಪಂಚಮುಖಿ ಆಂಜನೇಯನ ಟ್ಯಾಗ್ ಮಾಡೋದ್ರಿಂದ ವಿಶೇಷವಾಗಿ ಬಾಡಿಗೆದಾರರು ಇರುತ್ತೆ ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿ ದೂರ ಆಗಿ ಆ ಬಾಡಿಗೆ ಬಾಡಿಗೆದಾರರನ್ನ ಸೆಳೆತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ನೋಬ್ಬ ಬಂತು